ವಿಧಾನಸಭೆಯಲ್ಲಿ ದ್ರಾಕ್ಷಿ ಬೆಳೆಗಾರರ ವಿಚಾರ ಪ್ರಸ್ತಾಪವಾಯಿತು. ಬಯಲುಸೀಮೆ ಪ್ರದೇಶಗಳ ದ್ರಾಕ್ಷಿ ಬೆಳೆಗಾರರ ಬೆಂಬಲಕ್ಕೆ ಸರ್ಕಾರ ನಿಲ್ಲುವುದಾಗಿ ಸಚಿವೆ ಗೀತಾ ಮಹಾದೇವ್ ಪ್ರಸಾದ್ ಭರವಸೆ ನೀಡಿದರು. ವೈನ್ ಫ್ಯಾಕ್ಟರಿಗಳ ನಿರ್ಮಿಸುವಂತೆ ಶಾಸಕ ಎಸ್ಆರ್ ವಿಶ್ವನಾಥ್ ಮಾಡಿದ ಮನವಿಗೆ ಸ್ಪಂದಿಸಿದ ಸಚಿವೆ ಗೀತಾ, ದ್ರಾಕ್ಷಿಗೆ ಬೆಲೆ ಸಿಗದೆ ಕಂಗಾಲಾದ ರೈತರಿಗಾಗಿ ವೈನ್ ಫ್ಯಾಕ್ಟರಿಗಳನ್ನು ತೆರೆಯೋಕೆ ಚಿಂತನೆ ನಡೆಸಿದ್ದೇವೆ ಅಂತ ಅವರು ಭರವಸೆ ಕೊಟ್ಟರು. ನೀಡುವ ಸೌಲಭ್ಯವೂ ಇದೆ, ಆದರೆ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕರ್ನಾಟಕ ಕೃಷಿ ಮತ್ತು ಆಹಾರ ಸಂಸ್ಕರಣೆ ನೀತಿ 2015 ಜಾರಿಗೆ ತಂದಿದ್ದು, ಇದರಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ 35% ಸಹಾಯಧನವನ್ನು ಎಲ್ಲ ವಲಯಗಳಲ್ಲೂ